ಕನ್ನಡ ಕಿರುತೆರೆಯಲ್ಲಿ ಹೊಸ ಹೊಸ ಪ್ರಯೋಗಗಳಿಗೆ ಹೆಸರಾಗಿರುವ ಸ್ಟಾರ್ ಸುವರ್ಣ ವಾಹಿನಿ ಅನೇಕ ಉತ್ತಮ ಧಾರಾವಾಹಿಗಳನ್ನು ಪ್ರಸಾರ ಮಾಡಿದ ಕೀರ್ತಿಗೆ ಭಾಜನವಾಗಿದೆ ಅದರಲ್ಲೂ ಭಕ್ತಿ ಪ್ರಧಾನ ಧಾರಾವಾಹಿಗಳನ್ನು ಪ್ರಸಾರ ಮಾಡುವುದರಲ್ಲಿ ಸ್ಟಾರ್ ಸುವರ್ಣ ಒಂದು ಹೆಜ್ಜೆ ಮುಂದೆ ಉದೋ ಉದೋ ಶ್ರೀ ರೇಣುಕಯ್ಯಲ್ಲಮ್ಮ ಎಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಇದರಲ್ಲಿ ಪ್ರಮುಖ ಧಾರಾವಾಹಿಗಳು ಇದರೊಂದಿಗೆ ನಮ್ಮ ಲಚ್ಚಿಯಂತಹ ಧಾರಾವಾಹಿಗಳು ಪ್ರೇಕ್ಷಕರ ಮನಗೆದ್ದಿದೆ ಈ ಸಾಲಿಗೆ ಮತ್ತೊಂದು ಸೇರ್ಪಡೆ ರಾಣಿ ಹೌದು ಈಗಾಗಲೇ ರಾಣಿ ಧಾರಾವಾಹಿಯ ಬಗ್ಗೆ ಸ್ಟಾರ್ ಸುವರ್ಣ ವಾಹಿನಿ ಪ್ರೋಮೋ ಬಿಡುಗಡೆ ಮಾಡಿದ್ದು ಹಳ್ಳಿ ಹುಡುಗಿಯೊಬ್ಬಳ ಕಥೆಯನ್ನು ವೀಕ್ಷಕರ ಮುಂದಿಡೋದು ಪಕ್ಕಾ ಆಗಿದೆ ರಾಣಿ ಧಾರಾವಾಹಿಯಲ್ಲಿ ಅತ್ತೆಯಾಗಿ ಅಂದರೆ ವಿಲನ್ ಪಾತ್ರದಲ್ಲಿ ಕನ್ಯಾಕುಮಾರಿ ಧಾರಾವಾಹಿ ಖ್ಯಾತಿಯ ಸ್ವಾತಿ ಕಾಣಿಸಿಕೊಳ್ಳಲಿದ್ದಾರೆ ಕೆಲ ತಿಂಗಳ ಹಿಂದಷ್ಟೇ ಸಪ್ತಪದಿ ತುಳಿದು ಹನಿಮೂನ್ ಮುಗಿಸಿ ಬಂದಿರುವ ಅವರು ಗೀತಾ ಧಾರಾವಾಹಿಯಲ್ಲಿ ಐಪಿಎಸ್ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಅದರೊಂದಿಗೆ ರಾಣಿ ಧಾರಾವಾಹಿಯಲ್ಲಿ ಫುಲ್ ಟೈಮ್ ವಿಲನ್ ಆಗಿ ಸ್ವಾತಿ ಮಿಂಚಲಿದ್ದಾರೆ ಹಾಗಾದರೆ ರಾಣಿ ಧಾರಾವಾಹಿಯ ಕತೆ ಏನು ಎಂದಿನಂತೆ ಬಡವ ಮತ್ತು ಶ್ರೀಮಂತ ವರ್ಗದ ಸಂಘರ್ಷದ ಕತೆ ಇದು ರಾಣಿ ಹೆತ್ತವರನ್ನು ಕಳೆದುಕೊಂಡ ಹುಡುಗಿ ಕಿವಿಯೊಂದು ಕೇಳಿಸೋದಿಲ್ಲ ಜೊತೆಗೊಂದು ಆಡಿನ ಮರಿ ಇಂತಹ ಹುಡುಗಿಯನ್ನು ನಾಯಕ ಪ್ರೀತಿಸುತ್ತಾನೆ ಆ ನಾಯಕ ವಿಲನ್ ಮಗ ನಾಯಕಿಗೂ ವಿಲನ್ಗೂ ಆಗಿ ಬರಲ್ಲ ಅದೇ ಮನೆಗೆ ನಾಯಕಿ ಎಂಟ್ರಿ ಕೊಡ್ತಾಳ ಇಲ್ವಾ ಅನ್ನೋದೇ ರಾಣಿ ಧಾರಾವಾಹಿಯ ಕಥಾಹಂದರ ಧಾರಾವಾಹಿಯ ನಾಯಕಿಯಾಗಿ ಆಕಾಶದೀಪ ಧಾರಾವಾಹಿ ಖ್ಯಾತಿಯ ಚಂದನ ರಾವ್ ಕಾಣಿಸಿಕೊಳ್ಳಲಿದ್ದಾರೆ ನಾಯಕನಾಗಿ ನಾಗಿಣಿ ಟೂ ಧಾರಾವಾಹಿ ಖ್ಯಾತಿಯ ಪ್ರವೀಣ್ ಅಥರ್ವ್ ನಟಿಸಲಿದ್ದಾರೆ ಪ್ರವೀಣ್ ದಿಮುಖ ಅನ್ನುವ ಸಿನಿಮಾದ ಮೂಲಕ ಸಾಕಷ್ಟು ಭರವಸೆ ಮೂಡಿಸಿದ್ದರು ಅಂದ ಹಾಗೆ ಈ ಧಾರಾವಾಹಿಯನ್ನು ಕೆಎಸ್ ರಾಮ್ಜಿ ಸಂಸ್ಥೆ ನಿರ್ಮಿಸುತ್ತಿದ್ದು ಅವರೇ ಪ್ರಧಾನ ನಿರ್ದೇಶಕರಂತೆ ಅನ್ನುವ ಸುದ್ದಿಗಳು ಹರಿದಾಡುತ್ತಿದೆ